हाय फ्रेंड्स, नान इवत्तु तुम्बाने इजी एंड सिंपल आगिरो फ्रूट कस्टर्ड याव रीति माडोदु अन्नोदन्न शेर माड्ता इदीनि। इदन्न रेडी माडोदक्के नीवु तगोळ्ळबेकागिरोदु 4-5 रीतिय हण्णुगळु, सक्करे, हालु मत्ते कस्टर्ड पौडर। कस्टर्ड पौडर अन्न नीवु डैरेक्ट आगि बिसि हालिगे मिक्स माडबारदु, याकेंद्रे अल्लि लम्स क्रियेट आगुत्ते, गंट कट्टिकोळ्ळुत्ते। हागागि नीवु एनु माडबेकु, मोदलु ಒಂದು 3 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ತಣ್ಣಗಿರೋ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ತಯಾರಿ ಮಾಡ್ಕೊಂಡು ಇಟ್ಕೊಳ್ಳಿ। ನೆಕ್ಸ್ಟ್ ನೀವು ಒಂದು ಪಾತ್ರೆಯಲ್ಲಿ 1/2 ಲೀಟರ್ ಹಾಲನ್ನ ಹಾಕಿ ಅದನ್ನ ಸ್ವಲ್ಪ ಕಾಯಿಸಿ। ಕಾದ ನಂತರ ಅದಕ್ಕೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆ, ನಾನು 1 ಕಪ್ ಸಕ್ಕರೆನ ತಗೊಂಡಿದ್ದೀನಿ, ಅಷ್ಟು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಅದನ್ನ ಎಷ್ಟು ಕಾಯಿಸಬೇಕು ಅಂದ್ರೆ ಆ ಹಾಲು ಮತ್ತಷ್ಟು ಗಟ್ಟಿ ಆಗುತ್ತೆ, ಸ್ವಲ್ಪ ಇಂಗುತ್ತೆ। ಅದಾದ ನಂತರ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಈ ಕಸ್ಟರ್ಡ್ ಪೇಸ್ಟ್, ಅದನ್ನ ಹಾಕಿ ಚೆನ್ನಾಗಿ ಸ್ಟರ್ ಮಾಡಬೇಕು। ಎಷ್ಟು ಮಟ್ಟಿಗೆ ನೀವು ಸ್ಟರ್ ಮಾಡಬೇಕು ಅಂದ್ರೆ ಅದು ಗಂಟಾಗಬಾರದು, ಯಾವುದೇ ರೀತಿಯಲ್ಲಿ ಲಂಪ್ಸ್ ಕ್ರಿಯೇಟ್ ಆಗಬಾರದು, ಸ್ಮೂತ್ ಅಂಡ್ ಫ್ಲಾದಿ ಆಗಿ ಆ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನೀವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು। ಒಂದು 5 ರಿಂದ 10 ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಕರೆಕ್ಟ್ ಆಗಿರೋ ಒಂದು ಟೆಕ್ಸ್ಚರ್ ಸಿಗುತ್ತೆ। ಈ ಕ್ರೀಮಿ ಮಿಕ್ಸ್ಚರ್ ಯಾವ ತರ ಇರಬೇಕು ಅಂದ್ರೆ ತುಂಬಾ ಗಟ್ಟಿಗೂ ಆಗಬಾರದು, ತುಂಬಾ ತೆಳ್ಳಗೂ ಕೂಡ ಆಗಬಾರದು, ಮೀಡಿಯಂ ಆಗಿ ಇರಬೇಕು। ಒಂದು ಸಲ ಇದು ರೆಡಿ ಆದ್ಮೇಲೆ ಒಂದು 5 ನಿಮಿಷ ಅದನ್ನ ಆರೋದಕ್ಕೆ ಬಿಡಿ। ಈಗ ನೀವು ಇದಕ್ಕೆ ನಿಮಗೆ ಯಾವ ರೀತಿಯ ಹಣ್ಣುಗಳು ಬೇಕು ಆ ಹಣ್ಣುಗಳನ್ನ ಹಾಕಿ ಮಿಕ್ಸ್ ಮಾಡಬಹುದು। ನಾನು ಇಲ್ಲಿ ಜಸ್ಟ್ 3 ರೀತಿಯ ಹಣ್ಣುಗಳನ್ನು ಬಳಸ್ತಾ ಇದೀನಿ। ನಾನು ಇಲ್ಲಿ ಬಾಳೆಹಣ್ಣು, ದಾಳಿಂಬೆ ಮತ್ತೆ ಆವಕಾಡೋ ಬಟರ್ ಫ್ರೂಟ್ ಅನ್ನು ಬಳಸಿ ಮಿಕ್ಸ್ ಮಾಡಿದೀನಿ ಕಸ್ಟರ್ಡ್ ಗೆ। ಇದನ್ನ ಒಂದು 1/2 ಗಂಟೆ ನೀವು ಫ್ರಿಜ್ ನಲ್ಲಿ ಇಟ್ಟು ಆ ನಂತರ ನೀವು ಇದನ್ನ ಸೇವಿಸಬಹುದು। ತುಂಬಾ ಚಿಲ್ಲಾಗಿ ತಿನ್ನೋದಕ್ಕೆ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಹೊರಗಡೆ ಎತ್ತಿಟ್ಟು ನಂತರ ನೀವು ಇದನ್ನ ಸೇವಿಸಬಹುದು। ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ ಗೋಸ್ಕರ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಥ್ಯಾಂಕ್ ಯು।